Hello guys, welcome back to our channel. So, ಈ ವಿಡಿಯೋದಲ್ಲಿ ಏನಿರುತ್ತಂದ್ರೆ ಕಾಮನ್ ಆಗಿ ಒಂದು ಡಿಸ್ಕಷನ್. ಸೊ ಈಗ ಲಾಕ್ಡೌನ್ ಮಾಡಿ ಆಲ್ಮೋಸ್ಟ್ 16 days ಆಗಿದೆ. ಸೊ 16 ದಿವಸ ಆಗಿದೆ. ಸೊ ಈ 16 days ಅಲ್ಲಿ ನಮ್ಮ ಆಕ್ಟಿವಿಟೀಸ್ ಎಲ್ಲ ಯಾವ ರೇಂಜ್ಗೆ ಚೇಂಜ್ ಆಗಿದೆ ಅಂತ ಒಂದು ಸ್ಮಾಲ್ ಡಿಸ್ಕಷನ್ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ವಿಡಿಯೋನ ಮುಗಿಯೋವರೆಗೂ ನೋಡಿ, ತುಂಬಾ ಫನ್ ಆಗಿ ಕೆಲವೊಂದು ಡಿಸ್ಕಷನ್ಸ್ ನ ನಾವ್ ಇಲ್ಲಿ ಮಾಡ್ತೀವಿ. ಸೊ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮರಿದೀರಾ, ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಆ ಬೆಲ್ ಬಟನ್ ಅನ್ನೋದನ್ನ ಕ್ಲಿಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಡೇ 16 ಅಂತ ಹೇಳಿದ್ದೆ. ಸೊ 16 days. ಸೊ ಈ 16 days ಅಲ್ಲಿ ನಮ್ಮ ಆಕ್ಟಿವಿಟೀಸ್ ಎಲ್ಲ ಯಾವ ರೇಂಜ್ಗೆ ಚೇಂಜ್ ಆಗಿದೆ ಅನ್ಕೊಂಡ್ರೆ ನಮ್ಮ 16 days ಹಿಂದೆ ಹೋಗ್ಬೇಕು. ಸೊ 16 ದಿವಸ ಲಾಕ್ಡೌನ್ ಮಾಡೋಕ್ಕೆ ಮುಂಚೆ ಇದ್ದಿದ್ದ ಒಂದು ವೀಕ್ ನ ಜ್ಞಾಪಕ ಮಾಡ್ಕೊಳ್ಳಿ. ಸೊ ಯಾವ ತರ ಇತ್ತು ಆ ಡೇ. ಸೊ ಸ್ವಲ್ಪ ಕೂಡ ಟೈಮ್ ಇರಲ್ಲ. ಸೊ ಹರಿ ಬರಿ ಬೆಳಿಗ್ಗೆ ಎದ್ದಿದ ತಕ್ಷಣ ಏನಿದೆಯೋ ಇಲ್ವೋ ಎಲ್ಲದನ್ನು ಎತ್ತಾಕೊಂಡು ಕೆಲ್ಸಕ್ಕೆ ಹೋಗಿ. ಸೊ ಕೆಲ್ಸಕ್ಕೆ ಹೋಗುವಾಗ ಒಂದು ಟ್ರಾವೆಲ್. ಸೊ ಆ ಟ್ರಾವೆಲ್ ನೆಲ್ಲ ಒಂದು ಟಯರ್ಡ್ನೆಸ್. ಸೊ ಏನೇ ಇದ್ರು ವರ್ಕ್ ಹೋಗಿ ವರ್ಕ್ ನ ಎಲ್ಲ ಕಂಪ್ಲೀಟ್ ಮಾಡಿ. ಸೊ ಆಲ್ಮೋಸ್ಟ್ 8 to 9 hours ವರ್ಕ್ ಪ್ಲೇಸ್ ಅಲ್ಲಿ ಇರ್ತೀವಿ. ಸೊ ಆ 8 to 9 hours ವರ್ಕ್ ಪ್ಲೇಸ್ ಅಲ್ಲಿ ಇದ್ದು ಮತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಕೆಲವೊಬ್ರು 6 ಗಂಟೆಗೆ ರೀಚ್ ಆಗ್ತಾರೆ, ಕೆಲವೊಬ್ರು 7 ಗಂಟೆಗೆ ರೀಚ್ ಆಗ್ತಾರೆ, ಕೆಲವೊಬ್ರು 8 ಗಂಟೆ. ಸೊ ಜಾಸ್ತಿ ಇದೇ ತರ ಒಂದು ಶೆಡ್ಯೂಲ್ ಹೋಗ್ತಾ ಇರುತ್ತೆ. ಸೊ ಮನೆಗೆ ಬಂದಿದ ತಕ್ಷಣ ಏನಿದೆ, ಊಟ ಮಾಡೋದು, ಮತ್ತೆ ಫ್ಯಾಮಿಲಿ ಹತ್ರ ಸ್ವಲ್ಪ ಮಾತಾಡೋದು, ಮತ್ತೆ ಮಲ್ಗೋದು. ಸೊ ಅಗೇನ್ ದ ಸೇಮ್ ರ್ಯಾಟ್ ರೇಸ್. ಸೊ ಮತ್ತೆ ಎದ್ದು ಓಡೋದು ಓಡೋದು ಓಡೋದು. ಬಟ್ ಈಗ ನೇಚರ್ ಕಡೆಯಿಂದ ನಮ್ಗೆ ಸಿಕ್ಕಿರುವ ಈ ಒಂದು 21 days ಅನ್ನೋದು ಏನಿದೆಲ್ಲ, ಸೊ ಅದು ಕೂಡ ಈಗ ಕಂಪ್ಲೀಟ್ ಆಗ್ತಾ ಬಂತು. ಬಟ್ ಈ 21 days ಅಲ್ಲಿ ನಮ್ಮ ಶೆಡ್ಯೂಲ್ ಟೋಟಲ್ ಆಗಿ ಚೇಂಜ್ ಆಗಿದೆ. ಸೊ ಜಾಸ್ತಿ ಜನ ಏನಾಗ್ತಾ ಇದೀವಿ ಅಂದ್ರೆ, ಇನ್ಕ್ಲೂಡಿಂಗ್ ಮೀ, ಸೊ ನಾನ್ ಕೂಡ ಜಾಸ್ತಿ ಸೋಂಬೇರಿಯಾಗಿ ತಯಾರಾಗ್ಬಿಟ್ಟೆ. ಸೊ ಲೇಜಿ ಆಗೋದು ತುಂಬಾ ಈಸಿ. ಸೊ ಲೇಜಿ ಆಗಿ ಫೀಲ್ ಮಾಡ್ತಾ ಇದೀವಿ. ಸೊ ಯಾಕೆ ಅಂತ ಕೇಳಿದ್ರೆ, ಆಲ್ಮೋಸ್ಟ್ ಈಗ ಇರುವ ಒಂದು ಶೆಡ್ಯೂಲ್ ನ ನೋಡಿದ್ರೆ, ಸೊ ಯಾವ ತರ ಇರುತ್ತೆ, ಸೊ ಲೇಟ್ ನೈಟ್. ಸೊ 12 ಗಂಟೆಗೆ ಮ್ಯಾಕ್ಸಿಮಮ್ ಆಗಿ ಮುಳುಗ್ತಾ ಇದ್ವಿ ಸೊ ಇದಕ್ಕೆ ಮುಂಚೆ. ಸೊ ಈಗ ಆಲ್ಮೋಸ್ಟ್ 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ. ಸೊ ಯಾವುದೇ ಒಂದು ವೆಬ್ ಸೀರೀಸ್ ಮಾತ್ರ ಸಿಕ್ಬಿಟ್ರಂದ್ರೆ ಮುಗೀತು. ಸೊ ಇತ್ತೀಚೆಗೆ ಮನಿ ಹೀಸ್ಟ್ ಅನ್ನೋ ಒಂದು ವೆಬ್ ಸೀರೀಸ್ ನ ನೋಡಕ್ ಸ್ಟಾರ್ಟ್ ಮಾಡಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನೋಡ್ತಾ 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 ಬೆಳಿಗ್ಗೆನೆ ಆಗೋಯ್ತು ಒಂದು ದಿನ. ಸೊ ಈ ತರ ಸ್ಪೆಂಡ್ ಮಾಡಿ, ಸೊ ಡೈರೆಕ್ಟ್ ಆಗಿ ಬೆಳಿಗ್ಗೆ ಎಲ್ಲ ನಿದ್ದೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಇದೇ ತರ ನನ್ ಶೆಡ್ಯೂಲ್ ಹೋಗ್ತಾ ಇತ್ತು. ಸೊ ನನ್ ವಿಷಯ ನಡೀತಾ ಇತ್ತು. ಸೊ ಈ ತರ ನೀವ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಜಾಸ್ತಿ ಜನ ದಪ್ಪ ಆಗಿರಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಸೊ ಯಾಕೆ ಅಂದ್ರೆ, ಸೊ ಮನೆಯಲ್ಲೇ ಇರ್ತೀವಿ. ಸೊ ಮನೆಯಲ್ಲಿ ಇದ್ದು ಒಂದು ಹೋಮ್ ಫುಡ್ ಸಿಗ್ತಾ ಇದ್ರೆ, ಸೊ ಏನಾಗುತ್ತೆ, ದಪ್ಪ ಆಗಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಸೊ ಪ್ರೊಡಕ್ಟಿವಿಟಿ ಜಾಸ್ತಿ, ಲಾಸ್ ಆಗ್ತಾ ಇದೆ. ಸೊ ಏನ್ ಮಾಡ್ತಾ ಇದೀವಿ ಅಂದ್ರೆ, ಜಸ್ಟ್ ಮನೆಯಲ್ಲೇ ಇದ್ಕೊಂಡು. ಆಕ್ಚುಲಿ ಈ ತರ ಇರೋದು ಒಂದು ಒಳ್ಳೆ ವಿಷಯನೇ. ಸೊ ಜಾಸ್ತಿ ಟೈಮ್ ಸಿಗುತ್ತೆ, ಸೊ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದು, ಸೊ ಈ ತರ ಬೇರೆಯವ್ರ ಜೊತೆ ಇರೋದು, ಸೊ ವಿಡಿಯೋ ಕಾಲ್ ಮಾಡೋದು, ಸೊ ಎಲ್ಲಾರ ಹತ್ರನು ಒಂದು ಫ್ರೆಂಡ್ಲಿ ಮ್ಯಾನರ್ ಆಗಿ ಇರುವ ಚಾನ್ಸಸ್ ಜಾಸ್ತಿ ಸಿಕ್ಕಿದೆ. ಬಟ್ ಈ ಸ್ಟೇಜ್ ನಮ್ಗೆ ಕೊಟ್ಟಿರೋ ಒಂದು ಅವಕಾಶ ಏನಂದ್ರೆ, ಸೊ ಗೆಟ್ ಟುಗೆದರ್. ಸೊ ಗೆಟ್ ಟುಗೆದರ್ ಇರೋದ್ರಿಂದ ಜಾಸ್ತಿ ವಿಷಯ ನಡೀತಾ ಇದೆ. ಬಟ್ ಇಲ್ಲಿ ಪಾಯಿಂಟ್ ಏನಂದ್ರೆ, ಲೇಸಿನೆಸ್. ಸೊ ಲೇಸಿನೆಸ್ ಅನ್ನೋದು ಪ್ರೊಡಕ್ಟಿವಿಟಿ ಅನ್ನೋದು ತುಂಬಾನೇ ಕಮ್ಮಿ ಆಗಿದೆ. ಸೊ ಅದನ್ನ ಹೆಂಗೆ ಇಂಪ್ರೂವ್ ಮಾಡ್ಬೋದು, ಜಸ್ಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ಯಾಕ್ ಟು ನಾರ್ಮಲ್. ಸೊ ನಾರ್ಮಲ್ ಅಂದ್ರೆ, ನೀವು ವರ್ಕ್ ಹೋಗ್ತಾ ಇದ್ದಾಗ ನಿಮ್ಮ ಶೆಡ್ಯೂಲ್ ಯಾತ್ರ ಇತ್ತು, ಸೊ ಆ ಶೆಡ್ಯೂಲ್ಗೆ ಸ್ವಿಚ್ ಆಗಿ ಬ್ಯಾಕ್ ಟು ದಿ ನಾರ್ಮಲ್. ಸೊ ಬ್ಯಾಕ್ ಟು ದಿ ನಾರ್ಮಲ್ ಪ್ರೊಡಕ್ಟಿವಿಟಿನ ಹೆಂಗೆ ತಗೊಂಬರೋದಂದ್ರೆ, ಈಗ ಬ್ಯಾಕ್ ಟು ದಿ ನಾರ್ಮಲ್. ಸೊ ನಾಳೆಯಿಂದ ಒಂದು ಶಟ್ ಡೌನ್ ಅನ್ನೋದು ಇಲ್ಲ ಅಂತ ಬಿಲೀವ್ ಮಾಡಿ. ಸೊ ನೀವ್ ಹೆಂಗೆ ವರ್ಕ್ ಹೋಗ್ತಿದ್ದಾಗ ರೆಡಿ ಆಗ್ತಿದ್ರು, ಸೊ ಅದನ್ನ ಫಸ್ಟ್ ಮೈಂಡ್ಗೆ ತಗೊಂಬಂದ್ರೆ ಆಟೋಮೆಟಿಕ್ ಆಗಿ ನೀವ್ ಎದ್ದೊಳ್ತೀರಾ. ಸೊ ಬೇಗ ಎದ್ದು ರೆಡಿ ಆಗಿ, ಸೊ ನೆಕ್ಸ್ಟ್ ಏನೆಲ್ಲ ಮಾಡ್ಬೋದು ಸೊ ಈ ದಿನದಲ್ಲಿ ಅನ್ನೋದನ್ನ ಒಂದು ಜಾಗದಲ್ಲಿ ಬರೆದಿಟ್ಟು, ಸೊ ಅದನ್ನ ಒಂದೊಂದಾಗಿ ಮಾಡ್ತಾ ಮಾಡ್ತಾ ಅದನ್ನ ಸ್ಟ್ರೈಕ್ ಔಟ್ ಮಾಡ್ತಾ ಇದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಸೊ ಈಗ ನೀವೇನೆಲ್ಲ ಪ್ಲಾನ್ ಮಾಡಿದ್ರು ಅದನ್ನೆಲ್ಲ ಒಂದು ಡೈರಿದಲ್ಲಿ ಬರೆದು, ಸೊ ಅದನ್ನ ಒನ್ ಬೈ ಒನ್ ಸ್ಕ್ರಾಚ್ ಮಾಡ್ತಾನೆ ಹೋದ್ರೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ಸೊ ಒಂದು ಹ್ಯಾಪಿಯಾಗಿ ಫೀಲ್ ಮಾಡ್ತೀರಾ, ಪ್ರೊಡಕ್ಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ, ಸೊ ಲೇಸಿನೆಸ್ ನ ಕಮ್ಮಿ ಆಗುತ್ತೆ. ಸೊ ಇನ್ನೊಂದು 5 ದಿವಸದಲ್ಲೇ ಲೇಸಿನೆಸ್ ಅನ್ನೋದನ್ನ ಕಂಪ್ಲೀಟ್ ಆಗಿ ತೆಗೆದಾಕಿ, ಸೊ ಒಂದು ಪ್ರೊಡಕ್ಟಿವ್ ಮೈಂಡ್ ಸೆಟ್ ರೆಡಿ ಆಗುತ್ತೆ. ಸೊ ಇನ್ ಕೇಸ್ ಲಾಕ್ಡೌನ್ ಅನ್ನೋದು ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ, ಬಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದ್ರ ಬಗ್ಗೆ ನೀವೇನ್ ಅನ್ಕೊಂಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಮರಿದೀರಾ, ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ದೆನ್, ಸ್ಟೇ ಸೇಫ್ ಅಂಡ್ ಸ್ಟೇ ಹ್ಯಾಪಿ.